ಸೊ ಮಧ್ಯಾಹ್ನ ಎರಡು ಗಂಟೆಗೆ ದೆಹಲಿಗೆ ತಲುಪ್ತಾರೆ ಯಡಿಯೂರಪ್ಪನವರು ಇವತ್ತು ಹನ್ನೊಂದು ಗಂಟೆಗೆ ಹೊರಟು ಸೊ ಮಧ್ಯಾಹ್ನ ಮೂರು ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರ ಜೊತೆ ಸಭೆಯನ್ನು ಇಟ್ಕೊಂಡಿದ್ದಾರೆ ಇವತ್ತು ದೆಹಲಿಯಲ್ಲೇ ಉಳಿತಾರ ಬಹುತೇಕ ಹೇಳ್ತಾ ಹೇಳ್ತಾಯಿದ್ರು ಸಾಧ್ಯವಾದರೆ ರಾತ್ರಿಯೇ ಬರ್ತೀನಿ ಇಲ್ಲ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ವಿಪಕ್ಷ ನಾಯಕನ ಆಯ್ಕೆ ಆಗಬೇಕು ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಸೊ ನೋಡೋಣ ಇವತ್ತೇನೇನು ಡಿಸಿಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಾಗಲಿಲ್ಲ ಅಂದರೂ ನಾಳೆ ಆದರೂ ಅದನ್ನು ಅನೌನ್ಸ್ ಮಾಡಲೇಬೇಕಾಗುತ್ತೆ ಔಪಚಾರಿಕವಾಗಿ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೆದು ಆ ಸಭೆಯಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಅನಿಸುತ್ತೆ ಮಾಡಲೇಬೇಕು ಈ ಸಂದರ್ಭದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೆಹಲಿಯಿಂದ ಶಬೀರ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್ ಚುನಾವಣೆಯಲ್ಲಿ ಸೋತ ನಂತರ ಕರ್ನಾಟಕವನ್ನು ಸಂಪೂರ್ಣವಾಗಿ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡಿತ್ತು ಒಂದು ಎರಡು ಮೂರು ದಿವಸದಿಂದ ಮಾತ್ರ ಸ್ವಲ್ಪ ಏನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಯಡಿಯೂರಪ್ಪನವ್ರನ್ನ ಬರಕ್ಕೆ ಹೇಳಿದ್ದಾರೆ ಇವತ್ತು ಏನೆಲ್ಲ ಚರ್ಚೆ ಆಗಬಹುದು ಏನೆಲ್ಲ ಪ್ರಮುಖವಾದ ಅಜೆಂಡಾಗಳಿದೆ ಅರವಿಂದ್ ಬಿಜೆಪಿ ಹೈಕಮಾಂಡ್ ಚುನಾವಣೆ ಸೋಲಿನ ಬಳಿಕ ಒಂದು ರೀತಿ ನಿರುತ್ಸಾಹ ಆಗಿತ್ತು ಕರ್ನಾಟಕದ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ಕೂಡ ಮಾಡಿತ್ತು ಆದರೆ ಈಗ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಬೇಕಾದಂಥ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಈಗ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬುಲಾವನ್ನು ಕೊಟ್ಟಿರುವಂತದ್ದು ಮಧ್ಯಾಹ್ನ ಎರಡು ಗಂಟೆಗೆ ಬಿಎಸ್ ಯಡಿಯೂರಪ್ಪ ಅವರು ದೆಹಲಿಯನ್ನು ತಲುಪ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರಿಂದ ಏನು ಜೆ ಪಿ ನಡ್ಡಾ ಅವರು ಒಂದಿಷ್ಟು ಸಲಹೆಗಳನ್ನು ಕೂಡ ಪಡೆದುಕೊಳ್ತಾರೆ ಯಾರನ್ನ ಆಯ್ಕೆ ಮಾಡಿದ್ರೆ ಎಷ್ಟು ಸೂಕ್ತ ಅನ್ನುವಂಥದ್ದು ಯಾಕಂದ್ರೆ ಪ್ರಾದೇಶಿಕವಾರು ಮತ್ತು ಜಾತಿವಾರು ಕಾಂಬಿನೇಷನ್ ಅನ್ನು ಕೂಡ ಮಾಡಬೇಕಾಗುತ್ತೆ ಈಗ ವಿಪಕ್ಷ ನಾಯಕರ ಆಯ್ಕೆ ಆದ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವೂ ಕೂಡ ಬರುತ್ತೆ ಯಾವ್ಯಾವ ಹುದ್ದೆಗಳಿಗೆ ಯಾರ್ಯಾರನ್ನ ಆಯ್ಕೆ ಮಾಡಿದ್ರೆ ಎಷ್ಟು ಸಮರ್ಪಕವಾಗಿರುತ್ತೆ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಇದರಿಂದ ಆಗಬಹುದಾದಂತಹ ಲಾಭಗಳೇನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದಂತಹ ಚರ್ಚೆಯನ್ನ ಮಾಡುತ್ತಾರೆ ಇದಾದ ಬಳಿಕ ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಒಂದು ಹೆಸರನ್ನು ಅಂತಿಮ ಮಾಡಿ ನಾಳೆ ನಡೆಯುವಂತಹ ಶಾಸಕಾಂಗ ಸಭೆಯಲ್ಲಿ ಅದನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆಗಳನ್ನ ಪಡಲಿಕ್ಕೆ ಈಗ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ಬ್ಲಾಕ್ ಕೊಟ್ಟಿರುವಂತದ್ದು ಅರವಿಂದ್